ಕುಂದಾಪುರ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಶ್ರೀ ವೆಂಕಟರಮಣ ಪಿ ಯು ಕಾಲೇಜ್ ಕುಂದಾಪುರ ಇದರ ಕ್ಯಾಂಪಸ್ ನಲ್ಲಿ ಇದೆ. ಕ್ಯಾಂಪಸ್ ಇವತ್ತು ಒಂದು ಬಿಸ್ನೆಸ್ ವೈಬ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಪ್ರತಿ ವರ್ಷ ಕಾಲೇಜು ಬಿಸ್ನೆಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿ ಬರ್ತಾ ಇದೆ. ಸೊ ಈ ವರ್ಷವೂ ಕೂಡ ಬಿಸ್ನೆಸ್ ಡೇ ಅನ್ನ ಆರ್ಗನೈಸ್ ಮಾಡಿದೆ. ವಿದ್ಯಾರ್ಥಿಗಳಿಗೆ ಇದರಿಂದ ಒಂದು ಕರಿಯರ್ ಲೈಫ್ಗೆ ಒಂದು ಅರಿವನ್ನು ಮೂಡಿಸುವ ದೃಷ್ಟಿಯಲ್ಲಿ ಆರ್ಗನೈಸ್ ಮಾಡ್ತಾ ಇದೆ. ಸೊ ಇದರಲ್ಲಿ ಪಾಲ್ಪಡಿದಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ. ಸೊ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ರೀಟೈಲರ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಸುಮಾರು 55 ಅಂಗಡಿಗಳು ಇಲ್ಲಿವೆ. ಸೊ ಏನು ಹೇಳ್ತಾರೆ ಅವರು ಕೇಳೋಣ ಬನ್ನಿ. ಇವತ್ತಿನ ಪ್ರೋಗ್ರಾಮ್ ಬಹುಶಃ ಈಗ ನೀವು ನೋಡ್ತಿದ್ದೀರಿ ಸರ್, ನಾವೀಗ ವೈಂಡ್ ಅಪ್ ಮಾಡುವ ಟೈಮ್ ಅಂತ ಎಣಿಸಿದ್ದು. ಬಹುಶಃ ಪ್ರೋಗ್ರಾಮ್ ಬೆಳಗ್ಗೆಯಿಂದ ಯಾವ ತರದ ಜನದ ಫ್ಲೋ ಇದೆ ಈಗ ಕೂಡ ಹಾಗೆ ಇದೆ. ಬಹುಶಃ ಇದು ಇನ್ನೂ ಸಹ ಒಂದು 3 ಗಂಟೆ ಹೋದ್ರೆ ಹೀಗೆ ಇರಬಹುದು. ಎಲ್ಲ ಪೋಷಕರು, ನಮ್ಮ ಸ್ಟೂಡೆಂಟ್ಸ್, ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಮತ್ತು ಸುತ್ತಮುತ್ತಲಿನ ಎಲ್ಲ ನಮ್ಮ ಸಂಸ್ಥೆಯ ಹಿತೇಶಿಗಳು ಸಾವಿರ ಸಾವಿರ ಗಟ್ಟಲೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಮಕ್ಕಳದ್ದು ಸ್ಟಾಲ್ ಅಲ್ಲಿ ಒಂದು ಸಲ ಹಾಕಿದ ಐಟಮ್ಸ್ ಎಲ್ಲ ಖಾಲಿಯಾಗಿ ಈಗ ಪುನಃ ಪುನಃ ತಕೊಂಡು ಬಂದು ಸೇಲ್ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಮತ್ತೆ ಪಬ್ಲಿಕ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದೆ. ನಾವು ಇಷ್ಟು ಫ್ಲೋ ಅನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಆಗಿದೆ ಸರ್. ಆಲ್ಮೋಸ್ಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಎಲ್ಲ ಓಲ್ಡ್ ಸ್ಟೂಡೆಂಟ್ಸು ನಮ್ಮ ಕ್ಯಾಂಪಸ್ ಅಲ್ಲೇ ಈಗ ಇದ್ದಾರೆ. ಎಲ್ಲಿ ತನಕ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರುವ ಮಕ್ಕಳು ಕೂಡ ಬಂದು ಒಂದು ಸ್ಯಾಟರ್ಡೆ ಸಂಡೆ ಅಂತ ಬಂದು ನಾಳೆ ಹೋಗುವ ಪ್ಲಾನ್ ಅಲ್ಲಿ ಬಂದು ವಿಸಿಟ್ ಮಾಡಿದ್ದಾರೆ. ಬಹುಶಃ ಬಂದಿದೆ ನಾಳೆ, ಆಗಿರ್ಬೇಕು, ನೋಡ್ಬೇಕು, ಆಗಿರ್ಬೇಕು. ಹೌದು, ಮಾತ್ರ ಎಲ್ರಿಗೂ ನಾವು ಆಕ್ಚುಲಿ ನಿಮ್ಮ ವಾಹಿನಿ ಹತ್ರ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದ್ರೆ ನಾವು ಮಕ್ಕಳಿಗೆ ತುಂಬಾ ಎನ್ಕರೇಜ್ಮೆಂಟ್ ಆಗಿದೆ. ಇವನ್ ಮಕ್ಕಳು ಕೂಡ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜನರು ಗಂಟೆಯಿಂದ ಗಂಟೆಗೆ ಜಾಸ್ತಿ ಆಗ್ತಿದ್ದಾರೆ ಬಿಟ್ರೆ ಜನರು ಕಡಿಮೆ ಆಗ್ತಾ ಇಲ್ಲ ನಂಬರ್ಸ್. ನಾವು ಎಣಿಸಿದ್ದಕ್ಕಿಂತ ಬಹುಶಃ ಈಗ ಬೆಳಿಗ್ಗೆಯಿಂದ ಇಷ್ಟು ತನಕ ನಮ್ಮ ಈ ಏನು ರಿಜಿಸ್ಟರ್ ಅಲ್ಲಿ ನಾವು ನೋಡಿದ್ರೆ ಉಂಟಲ್ವಾ, ಆಲ್ಮೋಸ್ಟ್ ದ ನಂಬರ್ ಕ್ರಾಸ್ಡ್ 4000 ಮಾರ್ನಿಂಗ್ ಇಂದ 3 o'clock ತನಕ. ಈಗ ನೀವು ಫ್ಲೋ ನೋಡ್ತಿದ್ದೀರಿ. ಸೊ ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಬರುವವರಿದ್ದಾರೆ. ಹಾಗಾಗಿ ಈ ಸಲ ಒಂದು ರೆಕಾರ್ಡ್ ಬ್ರೇಕಿಂಗ್ ನಂಬರ್ ಆಗ್ತದೆ. ಅಂದರೆ ಎಲ್ಲರೂ ಕೂಡ ಹೇಗೆ ಅಂತ ಹೇಳಿದರೆ, ಇದು ಈ ನಿಮ್ಮ ಕಾರ್ಕಳ ಮತ್ತು ಉಡುಪಿ ಉತ್ಸವದ ಹಾಗೆ ಕುಂದಾಪುರದಲ್ಲಿ ಒಂದು ಉತ್ಸವದ ಥರ ನಾವು ಈ ಸಲ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಒಂದು ಸ್ಕೂಲಿಂದ. ಅಂದರೆ ಇಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಏನೊಂದು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಸ್ ತುಂಬ ಕಷ್ಟ ಇದೆ ಮಾಡೋದು, ಅಷ್ಟು ಸುಲಭ ಇಲ್ಲ. ಅದು ತುಂಬ ಚೆನ್ನಾಗಿ ಒಂದು ಎಕ್ಸ್ಪೀರಿಯೆನ್ಸ್. ನಾವು ಮುಂದೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ನಾವು ಇದೇ ಫೀಲ್ಡಿಗೆ ಹೋಗ್ತೀವ ಅಥವಾ ಮುಂದೆ ಬೇರೆ ಫೀಲ್ಡಿಗೆ ಹೋಗ್ತೀವ ಗೊತ್ತಿಲ್ಲ. ಬಟ್ ಇದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಕಾಲೇಜಲ್ಲಿ ತುಂಬ ಖುಷಿ ಆಗುತ್ತೆ. ಕಾಲೇಜಲ್ಲಿ ಇಷ್ಟು ಒಳ್ಳೆ ಅಪಾರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರಂತ. ಇದರಿಂದ ನಮಗೆ ಅಂದರೆ ಬಿಸ್ನೆಸ್ ಹೆಂಗೆ ಮಾಡಬೇಕು, ಕಸ್ಟಮರ್ಸನ್ನು ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ಥರ ಇನೋವೇಟಿವ್ ಐಡಿಯಾಸ್ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು, ಯಾವ ಥರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗೆ, ಅದರಿಂದ ತುಂಬ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಮಗೆ. ಎಕ್ಸ್ಪೀರಿಯೆನ್ಸ್ ಸರ್, ಓನ್ಲಿ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಫನ್ ಎಂಜಾಯ್ಮೆಂಟ್. ಒಂದು ಸ್ವಲ್ಪ ಖುಷಿ ಆಗುತ್ತೆ. ನಾವು ಇದು ಫಸ್ಟ್ ಟೈಮ್ ನಮ್ಮದು. ಸೊ ಇಂಥ ಎಕ್ಸ್ಪೀರಿಯೆನ್ಸ್ ಇನ್ನೂ ಸಿಕ್ಕಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಅದೆಲ್ಲ ಕಾಲೇಜಿಗೆ ಹೋಗುತ್ತೆ. ನಮಗೆ ನಾವು ಜಸ್ಟ್ ಕಾಲೇಜಿಗೋಸ್ಕರ ನಾವು ಮಾಡ್ತಿದ್ದೀವಿ. ನಮಗೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಥ್ಯಾಂಕ್ ಯು. ನಾನು ಕೆ ರಾಧಾಕೃಷ್ಣ ಶೆಣೆ, ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಕರೆಸ್ಪಾಂಡೆಂಟ್ ಆ್ಯಂಡ್ ಸೆಕ್ರೆಟ್ರಿ. ಇದು ನಮ್ಮದು 3ನೇ ಬಿಸ್ನೆಸ್ ಡೇ ಕಾರ್ಯಕ್ರಮ. 1919 ಆಯಿತು, ಅದ ನಂತರ 22ರಲ್ಲಾಯಿತು, ಈಗ 23ರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಿರಿಯವರ ಆಶೀರ್ವಾದದಿಂದ, ದೇವರ ಅನುಗ್ರಹದಿಂದ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಪೇರೆಂಟ್ಸಿನ ಸಹಕಾರ ಸುದಾ ಉಂಟು. ನಮ್ಮಲ್ಲಿ ಹತ್ರ 3000 ಮಕ್ಕಳಿದ್ದಾರೆ. ಎಲ್ಲ ಪೇರೆಂಟ್ಸ್ನವರು ಇದರ ಬಗ್ಗೆ ಸಹಕಾರ ಕೊಟ್ಟು ಒಳ್ಳೆ ಬಿಸ್ನೆಸ್ಸನ್ನು ಅಂತ ಹೇಳಿದರೆ ಕಾಮರ್ಸ್ ಮಕ್ಕಳಿಗೆ ಒಂದು ಮೋಟಿವೇಶನ್ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾವು ಈಗ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಆಗಿದೆ. ಆಗ ಸುಧಾ ಸ್ಟೇಜ್ ಫಂಕ್ಷನ್ನಲ್ಲಿ ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಪಂಡಿತ್ ಅವರು ಬಂದಿದ್ದರು. ಅದರ ನಂತರ ಬಿಸ್ನೆಸ್ಸಿನ ಬಗ್ಗೆ ಹೇಗೆ ಬಿಸ್ನೆಸ್ ಮಾಡಬೇಕಂತ ದಿನೇಶ್ ಕಾಮತ್ರ ಮಗ LG ಇಂಡಸ್ಟ್ರೀಸ್ ಅವರದ್ದು ಸುಧಾ ಬಂದು ಚಂದ ರೀತಿಯಲ್ಲಿ ಮಾತಾಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮತ್ತು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಅದರ ಸದುಪಯೋಗ ಮಾಡಿಕೊಂಡು ಕಾಮರ್ಸ್ ಮಕ್ಕಳು ಬಿಸ್ನೆಸ್ಸನ್ನೇ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕಂತ
ನಮ್ಮ ಇಚ್ಛೆ ಸುದಾ ಉಂಟು. ನನ್ನ ಹೆಸರು ಶೈನಾ ಶೆಟ್ಟಿ ಅಂತ, ನಾನು ಫಸ್ಟ್ ಪಿಯು ಕಾಮರ್ಸ್ ಅಲ್ಲಿ ಓದ್ತಾ ಇದ್ದೀನಿ. ಸೊ ಬಿಸ್ನೆಸ್ ಡೇ ಇದು ನಮ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ. ಲೈಕ್ ನಾವು ಫ್ಯೂಚರಲ್ಲಿ ಏನು ಜಾಬ್ ಹೋಗ್ತೀವೋ ಅದು ನಮಗೆ ಗೊತ್ತಿರಲ್ಲ. ಆ್ಯಂಡ್ ಇದರಿಂದ ನಮಗೆ ಎಂಟರ್ಪ್ರಿನರ್ ಆದರೆ ಯಾವ ರೀತಿ ನಮಗೆ ಪ್ರಾಫಿಟ್ ಇದೆ, ಯಾವ ರೀತಿ ಲಾಸ್ ಇದೆ, ಹಾಗೆ ಒಂದು ಬಿಸ್ನೆಸ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಸೊ ನಮಗೆ ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಲೈಕ್ ಫನ್ ಒಂದು ಎರಡು ಮೂರು ದಿನದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಅಕಾಡೆಮಿಕ್ ಜೊತೆ ಇದು ಒಂದು ನಮಗೆ ಆ್ಯಕ್ಟಿವಿಟಿ ಥರ. ಸೊ ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ ಇಷ್ಟರೊಳಗಡೆ ಬೆಳಗ್ಗೆಯಿಂದ. ಲೈಕ್ ಹೌ ಟು ಮೇಕ್ ಬಿಸ್ನೆಸ್ ಆ್ಯಂಡ್ ಹೌ ಟು ಅರ್ನ್ ಪ್ರಾಫಿಟ್ ಆ್ಯಂಡ್ ಹೌ ಟು ಮ್ಯಾನೇಜ್ ಇಫ್ ದ ಲಾಸ್ ಆಗ್ತಾ ಇದೆ ಅಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಆ್ಯಂಡ್ ಪ್ರತಿಯೊಂದು ಹೇಗೆ ಸೇಲ್ ಮಾಡಬೇಕು, ಜನರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ಗೊತ್ತಾಯಿತು. ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಹೋಲ್ ವಿ ಅವರ್ ಬಿಸ್ನೆಸ್ ನೇಮ್ ಈಸ್ ಶ್ರೀ ವೆಂಕಟರಮಣ ಫುಡ್ ಸ್ಟಾಲ್ ಆ್ಯಂಡ್ ವಿ ಆರ್ ಸೆಲ್ಲಿಂಗ್ ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸ್. ಇಲ್ಲ, ನಾವು ಹೊರಗಡೆ ನಮಗೆ ಪರ್ ಹಾಫ್ ಪ್ಲೇಟ್ 70 ರುಪೀಸು ಆ್ಯಂಡ್ ಪರ್ ಫುಲ್ ಪ್ಲೇಟ್ ನಮಗೆ 140 ರುಪೀಸ್ ಸಿಗುತ್ತೆ. ಬಟ್ ನಾವಿಲ್ಲಿ ಅತಿ ಚೀಪ್ ಮೀನ್ಸ್ 50-50 ಮಾಡ್ತಾ ಇದ್ದೀವಿ ಪರ್ ಪ್ಲೇಟ್ ಆ್ಯಂಡ್ ಹಾಫಿಗೆ ನಾವು 30 ರುಪೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ಆಫರ್ ಸಹ ಇಟ್ಟಿದ್ದೀವಿ. ಎಸ್, ಆಫ್ ಕೋರ್ಸ್, ಎಸ್. ನಮಸ್ಕಾರ, ಇಲ್ಲಿ ವೆಂಕಟರಮಣ ಪಿ ಯು ಕಾಲೇಜಿನ ಇದು ಇವತ್ತು ಬಿಸ್ನೆಸ್ ಡೇ ನಡೀತಾ ಇದೆ. ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಅನಿಸುತ್ತೆ. ಪಿ ಯು ಸಿ ಕಾಲೇಜ್ ಕಾಮರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸಿಗೆ ಇಲ್ಲಿ ಸ್ಟಾಲ್ ಹಾಕಿ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ. ಭಾರಿ ಒಳ್ಳೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸು. ನಾವಿಲ್ಲಿ ಬೆಳಗ್ಗೆ ಗೆಸ್ಟ್ ಆಗಿ ಬಂದಿದ್ದೆ, ಇವಾಗ ಇಲ್ಲಿ ಫ್ಯಾಮಿಲಿ ಜೊತೆಗೆ ಬಂದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ನಮ್ಮನೆ ಫುಡ್ ಐಟಮ್ಸು ಆ್ಯಟ್ ನಾರ್ಮಲ್ ಪ್ರೈಸಸ್ ಇಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಇಂಟ್ರೆಸ್ಟಲ್ಲಿ ಯುನೀಕ್ ವೇಯಲ್ಲಿ ಸೆಲ್ಲಿಂಗ್ ಪ್ರಪೋಸಿಷನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದು ಇದು ನೋಡೋಕ್ಕೆ. ಇಲ್ಲಿ ಮೇಜರ್ ಅಟ್ರಾಕ್ಷನ್ ನಮಗೆ ಬಂದುಬಿಟ್ಟು ಫುಡ್ ಐಟಮ್ಸೇ ತುಂಬ ನಮ್ಮನೆ. ಅಂದರೆ ಮೋಮೋಸ್, ಶೆಜ್ವಾನ್ ಮೋಮೋಸ್ ಅಂತಿತ್ತು, ಆಮೇಲೆ ಇದು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಅಂತ ಇದೆ. ಎಲ್ಲ ಯೂನಿಕ್ ಯೂನಿಕ್ ಐಟಮ್ಸ್ ಏನು ಮಾರ್ಕೆಟಲ್ಲಿ ಫುಡ್ ಐಟಮ್ಸ್ ಅವೈಲೇಬಲ್ ಇದೆ ಎಲ್ಲ ಇಲ್ಲಿ ಸ್ಟಾಲ್ಸಲ್ಲಿ ಅವೈಲೇಬಲ್ ಇದೆ. ದಟ್ ವಾಸ್ ವೆರಿ ಸ್ಪೆಷಲ್. ಸೊ ಬೇಸಿಕಲಿ ನಾವು ಸೈನ್ಸ್ ಸ್ಟೂಡೆಂಟ್ಸ್, ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಒಂಥರ ಫುಲ್ ಟಯರ್ಡ್ ಆಯ್ತು, ಆಗ ಖುಷಿ ಆಯ್ತು. ಅಂದರೆ ಫುಲ್ ಹೆಂಗೆ ಮಾಡ್ಬೋದು ಅಂತ. ಅದಕ್ಕೆ ಎಲ್ಲ ಇಷ್ಟಪಡುವುದಲ್ಲ. ಅದಕ್ಕೆ ಅದೇ ಶಾಪ್ ಅಲ್ಲೇ ಇಟ್ಟಿದ್ದೀವಿ. ಚಾಯ್ಸ್ ಮಾಡಿ. ಹಾ, 7-8,000 ಮಾಡಿ. 7-8,000 ಪ್ರಾಫಿಟ್ ಇನ್ನೂ ಗೊತ್ತಿಲ್ಲ, ಕೌಂಟ್ ಮಾಡ್ಕಷ್ಟೇ. ಪ್ರಾಫಿಟ್ ಏನೂ ಗೊತ್ತಿಲ್ಲ, ಕೌಂಟ್ ಮಾಡ್ಬೇಕು. ಇನ್ನೂ ಬಿಸ್ನೆಸ್ ನಿಲ್ಲಲ್ಲ, ಆತರ ನಡೀತಾ ಇದ್ರಲ್ಲ. ಇನ್ನು ಎಲ್ಲ ಬರ್ತಾ ಇದ್ರೆ ಜನ ಖುಷಿ ಆಗ್ತಾ ಇದ್ದಾರೆ. ನಮ್ಗೆ ಒಂಥರ ಥ್ರಿಲ್ ಆಗ್ತಾ ಇತ್ತು ಅಂದ್ರೆ ನಮ್ಗೆ ಒಂದು ಅಪಾರ್ಚುನಿಟಿ ಇತ್ತಲ್ಲ. ಬೇರೆ ಕಾಲೇಜಲ್ಲ ಸೈನ್ಸ್ಗೆ ಇರಲಿಲ್ಲ, ಬರೀ ಕಾಮರ್ಸ್ ಸ್ಟೂಡೆಂಟ್ಸ್ ಇರಲ್ಲ, ಬಟ್ ನಮ್ಮ ಸೈನ್ಸಿಗೂ ಕೊಟ್ಟೆವಲ್ಲ. ಸೊ ಖುಷಿ ಆಗ್ತದೆ. ನಾವು ಬಿಸ್ನೆಸ್ ಮಾಡಿದ್ರೆ ನಮ್ಗೊಂದು ಐಡಿಯಾ ಸಿಗುತ್ತೆ, ಯಾವ ತರ ವ್ಯವಹಾರ ಜ್ಞಾನದ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಾದ್ರೂ ಮಾಡಿ ಬೇಕಾದ್ರೆ ಈಗ ಗೊತ್ತಾಗ್ಲಿ ಅಂತ. ನೆಕ್ಸ್ಟ್ ಸೈಡ್ ಬೇಕಾದ್ರೆ ಬೇಕಾಗುತ್ತೆ ಅಂತ. ಥ್ಯಾಂಕ್ ಯು. ಅಡ್ಡಿಲ್ಲ, ನಮ್ಮದು ಅಂಗಡಿ ಉಂಟು ಕಡೆ. ನೆಕ್ಸ್ಟ್ ನಮ್ಮದು ತುಂಬ ಮೆನು ಎಲ್ಲ ಉಂಟು, ವ್ಯಾಪಾರ ಎಲ್ಲ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಈಗ ಬಿಸ್ನೆಸ್ ಡೇ ಎಂಬ ಪ್ರೋಗ್ರಾಮನ್ನು ಮಾಡ್ತಿದ್ದಾರೆ. ಈ ಪ್ರೋಗ್ರಾಮಿಂದ ನಮಗೆ ತುಂಬ ಸಹಾಯ ಆಗ್ತದೆ. ಈ ಅಂದರೆ ಈಗ ನಾವು ಈಗ ಡಿಗ್ರಿ ಆಗ್ತದೆ, ನಮ್ಮ ಡಿಗ್ರಿ ಆದಮೇಲೆ ಎಲ್ಲರಿಗೂ ಕೆಲಸ ಮಾಡುವ ಇದಿರುವುದಿಲ್ಲ, ಮತ್ತು ಕೆಲಸ ಮಾಡುವ ಆಸೆ ಇದ್ದರು ಕೆಲಸ ಸಿಗೋದಿಲ್ಲ. ಆಗ ಅವರದ್ದೇ ಬಿಸ್ನೆಸ್ ಮಾಡಬೇಕಂತ ಅವರಿಗೆ ಆಸೆ ಇರುತ್ತೆ. ಆ ಬಿಸ್ನೆಸ್ ಮಾಡಬೇಕಾದ್ರೆ ಹೀಗೆ ನಾವು ಬುಕ್ 4 ಬಿಸ್ನೆಸ್ ಬುಕ್ ಓದಿದರೆ ಬಿಸ್ನೆಸ್ ಆಗೋದಿಲ್ಲ, ಅದಕ್ಕೆ ಸ್ಕಿಲ್ಸ್ ಪ್ರಾಕ್ಟಿಕಲ್ ಎಲ್ಲ ಆಗ್ತದೆ. ಕಡೆ ನೆಕ್ಸ್ಟ್ ನಾವು ಯಾವಾಗ ಅದು ಹೋದಾಗ ಬಿಸ್ನೆಸ್ ಮಾಡಲಿಕ್ಕೆ ಹೋದಾಗ ನಮಗೆ ನೆನಪಾಗ್ತದೆ, ನಾವು ಕಾಲೇಜ್ ಡೇಯಲ್ಲಿ ಈ ಥರ ಬಿಸ್ನೆಸ್ಸನ್ನು ಮಾಡಿದ್ವಿ, ಈ ಥರ ಬಿಸ್ನೆಸ್ ಮಾಡಿದಾಗ ನಮಗೆ ಲಾಭ ಆಗಿತ್ತು ಅಂತ ನಮಗೆ
ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದಕ್ಕೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ಗೆ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕಾಲೇಜ್ಗೆಲ್ಲ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದು ಬೇಕ್ರಿ ಇರುತ್ತಲ್ಲ ಎಲ್ಲ ಐಟಮ್ ಸೇಲ್ ಆಗಿದೆ, ಎಂತ ಉಳಿಲ್ಲ, ಮತ್ತು ಪ್ರಾಫಿಟ್ ಒಳ್ಳೆ ಆಗಿದೆ. ನಮ್ಮ ಟೀಮಲ್ಲಿ 7 ಜನ ಇತ್ತು, ಹಾಂ, ಕಾಮರ್ಸ್ ಸ್ಟೂಡೆಂಟ್. ನಮಗೆ ಸುಮಾ ಹೆಲ್ಪ್ ಆಗುತ್ತೆ, ನಮಗೆ ನಾಲೆಜ್ ಸಿಗುತ್ತೆ ಹೇಗೆ ಬಿಸ್ನೆಸ್ ಮಾಡಬೇಕಂತ. ಅಲ್ಲ, ನಾವು ಕಮ್ಮಿಯೆಲ್ಲ ಇದು ಮಾಡ್ತಿತ್ತು ಅಂದರೆ ಜಾಸ್ತಿ ಹೋಗೋದಿಲ್ಲ, ನಾವು ನಮಗೆ ಪ್ರಾಫಿಟ್ ಕಮ್ಮಿ ಸಾಕು. ನಾವು ಏನು ದೊಡ್ಡ 5-star ಹೋಟ್ಲ್ ಕಣಂಗೆಲ್ಲ ಇಡಲಿಲ್ಲ ಇಲ್ಲಿ, ಹಾಗಾಗಿ ನಾವು ಸ್ಮಾಲ್ ಬಿಸ್ನೆಸ್ ಅಲ್ಲ, ಈಗ ಬಾರ್ಗೇನಿಂಗ್ ಎಲ್ಲ ಮಾಡೋದಿಲ್ಲ ನಾವು. ಹೋಮ್ ಪ್ರಾಡಕ್ಟ್ ಆಗೋದ್ರಿಂದ ಹೋಮ್ ಪ್ರಾಡಕ್ಟ್ ಎಲ್ಲ ಹೋಮ್ ಪ್ರಾಡಕ್ಟ್. ಇದು ಬೀಜಾಡಿ ನಾವು 3,000 ಇನ್ವೆಸ್ಟ್ ಮಾಡಿದ್ವಿ, 5,000 ಆಗಿದೆ ಈಗ. ನಮಸ್ಕಾರ. ನಮ್ಮ ಸಂಸ್ಥೆ ಅಂದರೆ ಶ್ರೀ ವೆಂಕಟರಮಣ ಪಿ ಯು ಕಾಲೇಜ್, ಈ ಸಂಸ್ಥೆ ನಮಗೆ ಬಿಸ್ನೆಸ್ ಡೇ ಅನ್ನು ಮಾಡೋದ್ರಿಂದ ಭಾಳ ಸಂತಸವನ್ನು ತಂದುಕೊಟ್ಟಿದೆ. ನಮ್ಮ ಇಂತಹ ಒಂದು ನಮ್ಮ ಶಾಲೆ ಚಟುವಟಿಕೆಗಳಲ್ಲಿಯೇ ಇಂತಹ ಬಿಸ್ನೆಸ್ಸನ್ನು ನಡೆಸೋದ್ರಿಂದ ಇಂತಹ ಒಂದು ಸಣ್ಣ ವಯಸ್ಸಿನಲ್ಲಿಯೇ ನಮಗೆ ವ್ಯವಹಾರಿಕ ಜ್ಞಾನವನ್ನು ಕಲ್ಪಿಸಿಕೊಟ್ಟಿದೆ. ನಾವು ಹೇಗೆ ಬೇರೆಯವರಿಂದ ಬಟ್ಟೆಯನ್ನು ತಂದು ಯಾವ ರೀತಿಯಲ್ಲಿ ಪ್ರಾಫಿಟನ್ನು ಇಟ್ಟು ನಾವು ಮಾರಾಟ ಮಾಡಬೇಕು, ಜನರೊಂದಿಗೆ ನಾವು ಹೇಗೆ ಮಾತಾಡಿಸಬೇಕು, ಈ ರೀತಿಯ ಸಂಭಾಷಣೆಗಳನ್ನು ನಮಗೆ ಈ ಬಿಸ್ನೆಸ್ ಡೇ ತಂದುಕೊಟ್ಟಿದೆ. ಇದರಿಂದ ನಾವು ಭಾಳ ಸಂತೋಷವನ್ನು ಇದ್ದಿದ್ದೇವೆ. ನಮಗೆ ಭಾಳ ಒಂದು ಒಳ್ಳೆಯ ರೀತಿಯ ಅನುಭವವನ್ನು ತಂದುಕೊಟ್ಟಿದೆ ಸರ್. ಇದರಿಂದ ಹೇಗೆ ನಾವು ಜನರೊಂದಿಗೆ ಬೆರೆಯಬೇಕು, ಈ ರೀತಿಯ ಹಲವಾರು ವಿಷಯಗಳನ್ನು ತಂದುಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಭಾಳಷ್ಟು ಆಗ್ತಾ ಇದೆ. ಅಂತಹ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಮಗೆ ಈ ರೀತಿಯಾದಂಥ ಒಂದು ಇದನ್ನು ಮಾಡಿದರೆ ಮುಂದೆ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಸಂಭವಿಸ್ತಪ್ಪ ಅಂತ ಸಂದರ್ಭದಲ್ಲಿ ನಮಗೆ ಇದೊಂದು ಗೊತ್ತಿದೆ, ನಾವು ಈ ಥರ ಬಿಸ್ನೆಸ್ ಮಾಡಿದ್ದೇವೆ ಅನ್ನುವಂಥ ಒಂದು ಇದರಿಂದ ನಾವು ಮುಂದೆ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೂ ಕೂಡ ಒಂದು ಒಳ್ಳೆಯ ತಳಹದಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದು ಬೇಕ್ರಿ ಕೇಕ್ಸ್ ಮತ್ತು ಜ್ಯೂಸಸ್, ಮಾಕ್ಟೈಲ್ ಮತ್ತು ಫ್ರೆಶ್ ಲೈಮ್ ಸೋಡಾ. ಈಗ ನಡೀತಾ ಉಂಟು, ಚೆನ್ನಾಗಾಗ್ತದೆ. ನಮ್ಮದೊಂದು ಅರೌಂಡ್ 3-4 ಇನ್ವೆಸ್ಟ್ಮೆಂಟ್ ಆಗಿದೆ. ಹಾಂ, 4,000 ಪ್ರಾಫಿಟ್, ಒಂದು 3-4 ಪ್ರಾಫಿಟ್ ಬಂದಿದೆ. 6-7 ಹಾಂ, ತಗೊಂಡು ಹೋಗ್ತೇವೆ. ಸೊ ಖುಷಿ ಇದೆ, ಅಂದ್ರೆ ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ ಈಗ, ಇದರಿಂದ ಸೊ ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಹಸಿ ಮಾವಿನಕಾಯಿದ ಶಾಪು. ಸೊ ನಾವಿದು ಕಟ್ ಮಾಡಿ ಪೀಸಸ್ ಅಲ್ಲಿ ಕಟ್ ಮಾಡಿ ಸ್ಪೈಸಸ್ ಹಾಕಿ ಡಿಸ್ಪ್ಲೇ ಮಾಡೋದು. ಹಾಗೆ ಅವ್ರು ಬಂದು ಡಿಮಾಂಡ್ ಇರುತ್ತೆ, ಇದು ತುಂಬಾ ಡಿಮಾಂಡ್ ಇದೆ, ಬಂದು ತಗೊಳ್ತಾರೆ, ಬೈ ಮಾಡ್ತಾರೆ. ತುಂಬ ಆಗುತ್ತೆ. ಆ್ಯಕ್ಚುಲಿ ನಾವು ಗರ್ಲ್ಸಿಗೆ ಅಂತ ಜಾಸ್ತಿ ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು ಸ್ವಲ್ಪ ಡೌಟ್ ಇರುತ್ತೆ. ಎಂಪ್ಲಾಯ್ಮೆಂಟ್ ಸಿಕ್ಕೋದು ಒಳ್ಳೆಯದೇ ಆ್ಯಕ್ಚುಲಿ. ಈಗ ಈಗ ಸಪ್ರೇಟ್ ಬಿಸ್ನೆಸ್ ಮಾಡಿದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಒಳ್ಳೆ ಆಗುತ್ತಲ್ಲ. ಯಾ, ಪ್ರಾಫಿಟ್ ಇದೆ. ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಕಾಲೇಜಿಂದ ಕೊಟ್ಟದ್ದು, 3,000 ಕೊಟ್ಟಿದ್ರು. ಆಗ ಈಗ ಪ್ರಾಫಿಟ್ ಅವರಿಗೆ ರಿಟರ್ನ್ ಕೊಡಬೇಕು, ಅವರು ಆ ಪ್ರಾಫಿಟಿಂದ ನಮಗೆ ಇಂಡಸ್ಟ್ರಿಯಲ್ ವಿಸಿಟಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಇಲ್ಲ, ಟಾರ್ಗೆಟ್ ಎಲ್ಲ ಕೊಡಲಿಲ್ಲ, ಟಾರ್ಗೆಟ್ ಎಲ್ಲ ಕೊಡಲಿಲ್ಲ. ಇಲ್ಲ ಇಲ್ಲ, ಯಾ ಯಾ, ಜನರಿದು ರೆಸ್ಪಾನ್ಸ್ ತುಂಬ ಒಳ್ಳೆಯಿದೆ. ಈಗ ಇಲ್ಲಿ ತನಕ ತುಂಬ ಒಳ್ಳೆಯಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಈಗ ಕರೆದು ಪ್ರಮೋಷನ್ ಎಲ್ಲ ಮಾಡಿ ಇಟ್ಸ್ ಗುಡ್. ಡ್ರೈ ಫ್ರೂಟ್ಸ್ ಮತ್ತು ನಾವು ಹೀಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಏನು ಇಷ್ಟ ಆಗ್ತದಂತ ಮುಂಡಕ್ಕಿ ಉಪ್ಪರಿ ಹಾಗೆ ರಸಾಯನ ಎಲ್ಲ ಮಾಡಿದ್ದೇವೆ. ರಸಾಯನದಲ್ಲಿ ರಸಾಯನ ವಿತ್ ಐಸ್ ಕ್ರೀಮ್ ಅಂತ, ಅದು ಒಂದು ಸ್ಪೆಷಲ್ ನಮ್ಮಲ್ಲಿ. ನಮ್ಮ ಇಡೀ ಸ್ಟಾಲಲ್ಲಿ ಮುಂಡಕ್ಕಿ ಉಪ್ಪರಿ ಆಗಲಿ ರಸಾಯನ ಆಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ, ನಮ್ಮದು ಒಂದೇ ಅಂಗಡಿ ಇರೋದು. ಅಂದರೆ ಎಲ್ಲ ಬೇರೆ ಬೇರೆ ಕಾಮನ್ ಆಗಿ ಏನೋ ಒಂದು ಯೋಚಿಸ್ತಾರೆ, ಏನೋ ತಿನ್ನಲಿಕ್ಕೆ ಮಾಡಬೇಕು, ಹೆಚ್ಚು ಇದು ಸೇಲ್ ಆಗೋದು. ನಾವೊಂದು ವೆರೈಟಿ ಮಾಡುವ ಅಂತ ಮಾಡಿದ್ದೇವೆ. ಜನರ ರೆಸ್ಪಾನ್ಸ್ ಅಡ್ಡಿಲ್ಲ, ಓಕೆ, ಅಡ್ಡಿಲ್ಲ. ನಮ್ದು ಹೋಮ್ ಪ್ರಾಡಕ್ಟ್ ಅಂತ, ಇದು ಗುಡ್ಡೆ ಅಂಗಡಿ ಹಪ್ಪಳ ಫ್ಯಾಕ್ಟರಿ. ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಷ್ಟೇ, ಆ ಪ್ರಾಫಿಟ್ ಆಗಿದೆ. ಈಗ ತುಂಬ ಖುಷಿ ಅನಿಸುತ್ತೆ, ಮುಂದೆ ನಮಗೂ ಅಂಗಡಿ ಇರ್ಬೋದು ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಂ, ಅಡ್ಡಿಲ್ಲ, ರೆಸ್ಪಾನ್ಸ್ ತುಂಬ ಒಳ್ಳೆಯದೆ, ಹುಡ್ಕೊಂಡು ಬರ್ತಿದ್ದಾರೆ. ಆಕ್ಚುಲಿ ನಮ್ಮ ಫುಡ್ ಇಸ್ ವೆರಿ ಹೆಲ್ತಿ. ಅದು ಹರಬರ ಕಬಾಬ್ ಮತ್ತು ಕಟ್ಲೆಟ್ಸ್ ಮತ್ತು ಬೇಬಿ ಕಾರ್ನ್ ಸಟ್ಟೆ ಅಂಥೇಳಿ. ಸೊ ಇದು ಆಲ್ ಹೆಲ್ದಿ ಫುಡ್ಸ್. ಹರಬರ ಕಬಾಬ್ ಅಂತ ಹೇಳಿದ್ರೆ ಪನ್ನೀರ್ ಆ್ಯಂಡ್ ಪಾಲಕಿಂದ ಮಾಡಿದ್ದು. ಸೊ ಇಟ್ಸ್ ವೆರಿ ಆಲ್ ಆರ್ ವೆರಿ ಹೆಲ್ದಿ ಫುಡ್ ಆ್ಯಂಡ್ ವೆರಿ ಹೈಜಿನಿಕ್, ಹೋಮ್ ಮೇಡ್ ಅಂತ ಪ್ರಿಪೇರ್ ಆಗಿರೋದು ಎಲ್ಲದು, ಆ್ಯಂಡ್ ವೆರಿ ಲೋ ಕಾಸ್ಟಲ್ಲಿ ಎಲ್ಲ ಇರ್ತಿದ್ದೀವಿ ನಾವು. ಆ್ಯಕ್ಚುಲಿ ಇಟ್ಸ್ ನಾಟ್ಸ್ ಕೈಂಡ್ ಆಫ್ ಸ್ನ್ಯಾಕ್, ಇಟ್ಸ್ ಎ ವೆರಿ ಹೆಲ್ದಿ ಫುಡ್. ಈವ್ನಿಂಗ್ ಅಂತಲ್ಲ, ವಿ ಕ್ಯಾನ್ ಹ್ಯಾವ್ ಎನಿ ಟೈಮ್, ಬಟ್ ಇಟ್ಸ್ ಲೈಕ್ ವೆರಿ ಹೆಲ್ದಿ ಆ್ಯಂಡ್ ನೈಸ್. ಅದ್ರ ಜೊತೆ ಚಟ್ನಿ ಕೂಡ ಅವೈಲೇಬಲ್ ಇದೆ, ಕೈಂಡ್ ಆಫ್ ಗ್ರೀನ್ ಚಟ್ನಿ ಆ್ಯಂಡ್ ಸಾಸ್, ಬೋತ್ ಆರ್ ಅವೈಲೇಬಲ್ ಆ್ಯಂಡ್ ವೆರಿ ಲೋ ಪ್ರೈಸಲ್ಲಿ ಮಾಡ್ತಿದೆ. ಯಾ, ಇಟ್ಸ್ ಗೋಯಿಂಗ್ ಗುಡ್, ಎಲ್ಲ ಚೆನ್ನಾಗಾಗ್ತದೆ. ಯಾ, ಆ್ಯಕ್ಚುಲಿ ಅದು ನಮ್ಮ ಮುಂದೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಇಟ್ ವಿಲ್ ಗೆಟ್ ಅ ಐಡಿಯಾ ಹೆಂಗೆ ಮಾಡೋದು, ಆಮೇಲೆ ಕ್ಯಾಶ್ ಕೌಂಟರ್ ಅಂತ ಹೆಂಗಿರೋದು. ಸೊ ಎಲ್ಲದು ಒಂದು ಕ್ಲಿಯರ್ ಐಡಿಯಾ ಇರುತ್ತೆ ನಮಗೆ ಮುಂದೆ ಏನು ಮಾಡಬೇಕು. ಸೊ ಇಟ್ ವಿಲ್ ಬಿ ನಮ್ಗೊಂದು ಪ್ರಾಕ್ಟಿಕಲ್ ಕೈಂಡ್ ಆಫ್, ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಹಾಂ, ಯಾ, ಹಾಂ, ಪ್ರಾಫಿಟ್ ಬಂದಿದೆ, ಚೆನ್ನಾಗಾಗ್ತದೆ.
ವೆರಿ ಲೋ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, ಪ್ರಾಫಿಟ್ ಚೆನ್ನಾಗಿ ಆಗ್ತದೆ. ಆಕ್ಚುಲಿ ಫ್ರಮ್ ಮೈ ಫ್ರೆಂಡ್ ಹೋಮ್ ಇಂದ ಕ್ಯಾಂಟೀನ್ ಇದೆ, ಅವ್ರು ಮಾಡಿ ಇಲ್ಲಿ ತಂದು ಕೊಡ್ತಿರೋದು. ಸೊ ಇಟ್ಸ್ ಹೋಮ್ ಮೇಡ್, ಇಟ್ಸ್ ವೆರಿ ಹೈಜಿನಿಕ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಇವತ್ತು ನಾವು ಬಿಸ್ನೆಸ್ ಡೇ ಕಾರ್ಯಕ್ರಮ ಶುರು ಮಾಡಿದ್ವಿ. ಸೊ ನಾವಿಲ್ಲಿ ಪಲಾ ಟೇಬಲ್ ಫುಡ್ಸ್ ಅಂತ ಅರೇಂಜ್ ಮಾಡಿದ್ವಿ. ಇಲ್ಲಿ ನಾವು ದಹಿ ಪೂರಿ, ಸ್ಯಾಂಡ್ವಿಚ್ ಮತ್ತು ಈ ಥರ ಪಾಪಡ್ಸ್ ಎಲ್ಲ ಅರೇಂಜ್ ಮಾಡಿ ಇದನ್ನು ಸೇಲ್ ಮಾಡ್ತಿದ್ದೀವಿ. ನಮಗೆ ಇದರಲ್ಲಿ ಒಂಥರ ಹೆಲ್ಪ್ಫುಲ್ ಆಯಿತು, ಅಂದರೆ ಎಕ್ಸ್ಪೀರಿಯನ್ಸ್ ಆಯಿತು, ಅಂದರೆ ನೆಕ್ಸ್ಟ್ ಬಿಸ್ನೆಸ್ ಯಾವ ಥರ ಮಾಡ್ಬೋದು, ಎಷ್ಟು ರಿಸ್ಕ್, ಪ್ರಾಫಿಟ್ ಇಲ್ಲ ಇಲ್ಲ ಇಲ್ಲ. ಆದರೂ ಸ್ಮಾಲ್ ಬಿಸ್ನೆಸ್ಸಿಂದ ನೆಕ್ಸ್ಟ್ ಮುಂದೆ ಹೋಗ್ಬೋದಲ್ಲ, ಸ್ಟಾರ್ಟಪ್. ಹಾಂ, ಸೊ ಬೆಸ್ಟ್ ಬೆಸ್ಟ್ ಕಾಲೇಜ್. ಎಲ್ರಿಗೂ ನಮಸ್ಕಾರ, ನಾನು ದಾರಿಣಿ. ಇವತ್ತು ನಮ್ಮ ಕಾಲೇಜಲ್ಲೇ ಬಿಸ್ನೆಸ್ ಡೇ ನಡೀತಿದೆ. ಸೊ ಎಲ್ಲ ನಮ್ಮ ಕಾಲೇಜ್ ಮಕ್ಕಳು ಸ್ಟಾಲ್ಸ್ ಇಟ್ಟಿದ್ದಾರೆ, ಎಲ್ರಿಗೂ ಒಳ್ಳೆ ವ್ಯಾಪಾರ ಆಗ್ತಿದೆ. ನಾನು ಎಲ್ಲ ಕಡೆ ಈಗ ತಿಂತಾ ಬರ್ತಿದ್ದೀನಿ. ಸೊ ಸುಮಾರು ಶಾಪ್ಸ್ ಇದೆ ಇಲ್ಲಿ, ಸುಮಾರು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ, ತುಂಬ ಖುಷಿ ಆಗ್ತದೆ. ನಾರ್ಮಲಿ ಇದು ಬಿಸ್ನೆಸ್ ಡೇ ಅನ್ನೋದು ಕಾಮರ್ಸ್ ಸೆಕ್ಷನಿಗೆ ಮಾತ್ರ ಆಗ್ತದೆ. ಇಲ್ಲಿ ನಮಗೆ ಸೈನ್ಸ್ನವ್ರಿಗೆ ಕೊಟ್ಟಿದ್ದಕ್ಕೆ ತುಂಬ ನಾಲೆಜ್ ಸಿಗುತ್ತೆ. ನಮಗೂ ರಿಯಲ್ ಲೈಫಲ್ಲಿ ಹೆಂಗೆ ಬಿಸ್ನೆಸ್ ಮಾಡಬೇಕು, ಪ್ರಾಫಿಟ್ ಲಾಸ್ ಬಗ್ಗೆ ತುಂಬ ನಾಲೆಜ್ ಸಿಗುತ್ತೆ. ಅದರಿಂದ ತುಂಬ ಖುಷಿ ಇದೆ ಸೈನ್ಸ್ನವರಿಗೂ ಕೊಟ್ಟದಕ್ಕೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರು ಬಂದು ಆಟ ಆಡ್ತಿದ್ರೆ, ಎನ್ಕರೇಜ್ ಮಾಡ್ತಿದ್ರೆ, ನಮಗೂ ಅದು ಖುಷಿ ಆಗ್ತಾ ಉಂಟು. ಹಾಂ, ಗೇಮ್ ಸ್ಟಾಪ್ ಬರ್ತಿದ್ದಾರೆ ಎಲ್ಲ, ಅಂದರೆ ಯುನೀಕ್ ಆಗಿರೋದೆಲ್ಲ ಬರ್ತಿರಲ್ವ. ನಮ್ಮದು ಒಂದು ಲಕ್ಕಿ ಗೇಮ್ ಮತ್ತು ವಾಟರ್ಮೆಲನ್ ಗೇಮ್. ವಾಟರ್ಮೆಲನಿಗೆ ಕಾರ್ಡ್ ಶೂಟ್ ಮಾಡಬೇಕು, ಆಮೇಲೆ ಕಪ್ ಗೇಮ್, ಕಪ್ಪಿಗೆ ರಬ್ಬರ್ ಬ್ಯಾಂಡಿಂದ ಶೂಟ್ ಮಾಡಬೇಕು. ವಾಟರ್ಮೆಲನಿಗೆ ಪ್ರೈಸು ಬಿಂಗೋ ಚಿಪ್ಸ್ 50 rupees ಇದು, ಮತ್ತು ಕಪ್ ಗೇಮಿಗೆ ಜ್ಯೂಸ್, ಲಕ್ಕಿ ಗೇಮಿಗೆ ಗ್ಲಾಸ್ ಕೊಡು, ಟೀ ಕಪ್. ಪ್ರಾಫಿಟ್ ಆಗುತ್ತೆ ಅಂದರೆ ಎಲ್ಲರೂ ಆಡ್ತಾರಲ್ಲ, ಸೊ ಅಲ್ಲಿಗೆ ಪ್ರಾಫಿಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಮಗೆ ಖುಷಿ ಆಗ್ತದೆ ಅಂದರೆ ಹೊಸ್ತಲ್ವಾ ಇದು, ಸೊ ಹೆಂಗೆ ಡೀಲ್ ಮಾಡಬೇಕಂತ ಫಸ್ಟ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಕದ್ ಇನ್ವೆಸ್ಟ್ ಎಲ್ಲ ವಾಪಸ್ ಬಂತು ನಮಗೆ. ಹಾಂ, ಪ್ರಾಫಿಟ್ ಆಗಿತ್ತು. ಆದರೆ ಎಲ್ಲರೂ ಮಾರ್ನಿಂಗ್ ಎಲ್ಲ ತಿಂತಿದ್ರು. ಗೋಬಿ ನಮ್ದು ಒಳ್ಳೆ ಟೇಸ್ಟ್ ಆಗಿತ್ತು. ಇವತ್ತಿನ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಡೇ ಅಂದ್ರೆ ನಮ್ದು ಒಳ್ಳೆ ಇದೆ ಅಂತ ಎಲ್ಲ ಜನ ಬಂದಿರ್ ನಮ್ಮ ಹತ್ರ. ಮೋರ್ ದನ್ 400 plates ಹೋಯ್ತು. ಬಿಸ್ನೆಸ್ ಅಂದ್ರೆ ಅಷ್ಟು ಸುಲಭ ಇಲ್ಲ, ಯಾರು ಬೇಕಾದ್ರೆ ಮಾಡ್ಲಕ್ಕಂದೇಳಿ ಮಾಡೋಕ್ಕಾಗುದಿಲ್ಲ. ದುಡ್ಡಿದ್ರು ಕೂಡ ಆತಿಲ್ಲ, ದುಡ್ಡು ಈಗ ಮಸ್ತಿತ್ತು ಅಂತ ಹೇಳಿದ್ರು ಕೂಡ ನಾವು ಒಂದು ಬಿಸ್ನೆಸ್ ಮಾಡೋದಂದ್ರೆ ಅದ್ರ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಕ್ಕದು ಬಿಸ್ನೆಸ್ ಮಾಡಿದ್ರಿಂದ. ಅಷ್ಟು 30 rupees ಆಗಿತ್ತು, ಈಗ ಫುಲ್ ಡಿಮ್ಯಾಂಡ್ ನೋಡಿ 20 rupees ತಂದಾಕಿತ್ತು ಲಾಸ್ಟ್. ಸೂಪರ್ ಸೇಲ್ ಆಗ್ತಿತ್ತು ಗೋಲ್ಡ್ ಸೋಡಾ. ಮತ್ತೆ ನಮ್ದು ಇನ್ಸ್ಟಿಟ್ಯೂಷನ್ ತುಂಬ ಥ್ಯಾಂಕ್ಸ್ ಹೇಳ್ಕೊ, ಒಳ್ಳೆ ಆಪರ್ಚುನಿಟಿ ಕೊಟ್ರು ನಮಗೆ ಇದು ಇಂಥ ಸೇಲ್ ಮಾಡೋಕ್ಕೆ. ಇನ್ವೆಸ್ಟ್ ಕೌಂಟ್ ಮಾಡ್ಕಷ್ಟೇ ಫಸ್ಟೇ ನಮ್ದು ಇನ್ಸ್ಟಿಟ್ಯೂಷನ್ ಅವ್ರು ದುಡ್ಡು ಕೊಟ್ರು, ಅದರಿಂದ ಸುಮಾರು ತುಂಬ ಖುಷಿ ಆಯ್ತು ನಮಗೆ. ಒಳ್ಳೆ ಇದೆಲ್ಲ ಅಂದರೆ ಜ್ಯೂಸ್ ಎಲ್ಲ ತರೋಕ್ಕೆ ಅವರೇ ಹೆಲ್ಪ್ ಮಾಡ್ರು. ಗೋಲ್ಡ್ ಸೋಡಾ ತುಂಬ ಹಳೇದಲ್ಲ, ಅದೇ ಈಗ ತರಬೇಕಂತ. ಪೈನಾಪಲ್, ಜಿಂಜರ್, ಲೆಮನ್, ಆರೆಂಜ್, ಸೂಪರ್ ಸೇಲ್ ಆಗಿದೆ. ಸೊ ಇಡೀ ಉಡುಪಿ ಜಿಲ್ಲೆಯಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಬಿಸ್ನೆಸ್ ಡೇ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಬಟ್ 3 ವರ್ಷದಿಂದ ದೇವ ಲೈಕ್ ತುಂಬ ಕನ್ಸಿಸ್ಟೆನ್ಸಿಯಾಗಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಪಿ ಯು ಮಾಡಬೇಕಾದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಇದರ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕಂತ ಎಲ್ಲರೂ ಕೂಡ ಹೋಗ್ತಾರೆ. ಬಟ್ ಈ ಥರ ಒಂದು ಆಂಟ್ರಪ್ರಿನರ್ಶಿಪ್, ಸ್ವ ಉದ್ಯೋಗವನ್ನು ಮಾಡಬೇಕು, ಮತ್ತು ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಬಿಸ್ನೆಸ್ನ ಒಂದು ಮನೋಭಾವವನ್ನು ಮೂಡ್ಮಾಡುವಂಥದ್ದು, ಮತ್ತು ಬೇರೆ ಬೇರೆ ವಿಶೇಷವಾದಂಥ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಉಂಟು ಮಾಡುವಂಥ ಎಲ್ಲ ಕೆಲಸಗಳನ್ನು ಈ ಒಂದು ಇವತ್ತು ವೆಂಕಟರಮಣ ಪಿ ಯು ಕಾಲೇಜ್ ಮಾಡ್ತಾ ಇದೆ. ವೆಂಕಟರಮಣ ಪಿ ಯು ಕಾಲೇಜ್ನ ವಿದ್ಯಾರ್ಥಿಯಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸ್ಟಾಲ್ ಹಾಕಿರುವಂಥದ್ದು ತುಂಬ ವೈಬ್ರೆಂಟಾಗಿ ಸ್ಟಾಲ್ ಹಾಕಿದ್ದಾರೆ. ಬೇರೆ ಬೇರೆ ತಿನಿಸುಗಳಾಗಿರಲಿ, ಗಿಫ್ಟ್ ಐಟಮ್ಗಳಾಗಿರಲಿ, ಗೇಮ್ ಶೋಗಳಾಗಿರಲಿ, ಅಂದರೆ ಯಾವುದೇ ಒಂದು ಜಾತ್ರೆಗೆ ಹೋದರೆ, ಯಾವುದೇ ಒಂದು ಕೊಡಿ ಹಬ್ಬಕ್ಕೆ ಹೋದರೆ, ಅಥವಾ ಕುಂದಾಪುರ ದೀಪೋತ್ಸವಕ್ಕೆ ಹೋದರೆ, ಅಥವಾ ಉಡುಪಿ ಪರ್ಯಾಯಕ್ಕೆ ಹೋದರೆ, ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಆಗುತ್ತೆ ಅಷ್ಟೇ ಎಂಜಾಯ್ಮೆಂಟ್ ಈ ಒಂದು ಎಸ್ ವಿ ಪಿ ಯು ಕಾಲೇಜ್ನ ಬಿಸ್ನೆಸ್ ಡೇಲಿ ನಿಮ್ಗೆ ಇವತ್ತು ಸಿಕ್ಕಿರುವಂಥದ್ದು. ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ಜಿಲ್ಲೆಯ ಎಲ್ಲ ಕಾಲೇಜುಗಳಲ್ಲಿ ನಡೆಯಬೇಕು, ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಗಿರೂ ಅವರ ಪೇರೆಂಟ್ಸ್ ಆಗಿರಲಿ, ಇಡೀ ಎಲ್ಲ ಫ್ಯಾಕಲ್ಟಿ ಎಲ್ಲರೂ ಕೂಡ ಸೇರಿ ಅವರಿಗೆ ಸಪೋರ್ಟ್ ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆದಷ್ಟು ಹೆಚ್ಚು ಹೆಚ್ಚಿನಲ್ಲಿ ಅವರು ಮಾಡಬೇಕು ಆಗಿ ಅಂತ ನಾವು ವಿನಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ಒಂದು ಪ್ರಯತ್ನ ಇದಕ್ಕೆ ನಾವು ಇಡೀ ಒಂದು ಫ್ಯಾಕಲ್ಟಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇವೆ. ಕೇಳಿದ್ರಲ್ಲ, ಇದು ಬಿಸ್ನೆಸ್ ಡೇ ಅಲ್ಲಿ ಪಾಲ್ಪಡೆದಂತಹ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತಹ ಮಾತು. ಇದರಿಂದ ನಮಗಾಗಿ ದೊಡ್ಡ ಮಟ್ಟದಲ್ಲಿಯೇ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಪಾಲ್ಪಡೆದಿರುವಂತವರು, ಇಲ್ಲಿ ಭಾಗವಹಿಸಿದವರು ಕೂಡ
ಸೊ ತುಂಬಾ ಚೆನ್ನಾಗಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಮಾರ್ ಕೋಟೇಶ್ವರ ಜೊತೆ ಶ್ರೀರಾಜ್ ಜುವಕ್ವಾಡಿ ಕುಂದಾಪುರ.